ಮಲಗುವ ಕೋಣೆ, ಬೆಡ್ರೂಮ್ ಕುಬೇರ ಮೂಲೆ ಎಂದು ಕರೆಯುವ ಕೋಣೆ ಹೇಗಿರಬೇಕು ಗೊತ್ತಾ? ಏನೇನು ಇದ್ದರೆ ಒಳ್ಳೆಯದು, ಯಾವ ವಸ್ತುಗಳು ನಿಮ್ಮ ಬೆಡ್ರೂಮ್ನಲ್ಲಿ ಇದ್ದರೆ ಕೆಟ್ಟದ್ದು ಎಂದು ಈ ವಿಶೇಷವಾದ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ವಾಸ್ತುಶಾಸ್ತ್ರಕ್ಕೆ ತನ್ನದೇ ಆದ ವಿಭಿನ್ನ ಆಯಾಮಗಳಿವೆ. ಮನೆಯ ಪ್ರವೇಶಕ್ಕೆ ಒಂದು ವಾಸ್ತುವಿದ್ದರೆ ಮಲಗುವ ಕೋಣೆಗೆ ಮತ್ತೊಂದು. ಕಟ್ಟಿದ್ದನ್ನು ಉರುಳಿಸುವುದರಲ್ಲಿ ಅರ್ಥವಿಲ್ಲ, ಆದರೆ ಇರುವ ವಸ್ತುಗಳನ್ನೇ ವಾಸ್ತು ಪ್ರಕಾರವಾಗಿ ಇಡಬಹುದು. ನೆಮ್ಮದಿಯಾಗಿ ನಿದ್ರಿಸುವ ಜೊತೆಗೆ ನಾಳೆಗೂ ಕೂಡ ಮುನ್ನಡಿ ಬರೆಯುವುದು ಮಲಗುವ ಕೋಣೆ. ಸುಖವಾಗಿ ನಿದ್ರಿಸಲು ಏನು ಅಗತ್ಯವೋ ಅದನ್ನು ಫಾಲೋ ಮಾಡುವ ಜೊತೆಗೆ ನಮ್ಮ ಭವಿಷ್ಯ ಉಜ್ವಲವಾಗಲು ಇಲ್ಲಿವೆ ಕೆಲವು ವಾಸ್ತು ಟಿಪ್ಸ್. ಬನ್ನಿ ಹಾಗಾದರೆ, ಹೆಚ್ಚು ಭಯ ಪಡೋದು ಬೇಡ. ಗೋಡೆಗಳನ್ನು ಬೀಳಿಸಿದರೆ ವಾಸ್ತು ಸರಿಯಾಗುವುದಿಲ್ಲ, ಈ ಸಣ್ಣ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಸಾಕು. ಮಲಗುವ ಕೋಣೆಯಲ್ಲಿ ಬೀರು, ಏನು ನೀವು ಬಟ್ಟೆಗಳನ್ನ ಇಟ್ಕೋತೀರ ಬೀರು ಇದೆಯಲ್ಲ, ಅದನ್ನ ನೈಋತ್ಯ ಮೂಲೆಯಲ್ಲಿ ಇಟ್ಕೊಂಡ್ರೆ ಬಹಳನೇ ಒಳ್ಳೆಯದು. ಇನ್ನ ಬೀರಿಟ್ಟರೆ ಅದು ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ತೆಗೆಯುವಂತಿರಬೇಕು. ನೀವೇನು ಒಂದು ಕಪಾಟು ಅಥವಾ ಕಬೋರ್ಡ್ ಬೀರು ಅಂತ ಹೇಳ್ತೀರಾ, ಅದು ಉತ್ತರ ದಿಕ್ಕಿನಲ್ಲಿ ಮುಖವನ್ನ ಮಾಡಿ ಉತ್ತರ ದಿಕ್ಕಿಗೆ ಡೋರ್ ಓಪನ್ ಆಗಬೇಕು. ಆ ರೀತಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನ ಹೂವಿನ ಗಿಡ ಮತ್ತು ಅಕ್ವೇರಿಯಂಗಳನ್ನ ಮಲಗುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗ್ಬೇಡಿ. ಇನ್ನ ಮಲಗುವ ದಿಕ್ಕು ದಕ್ಷಿಣ ದಿಕ್ಕಿಗೆ ಇರಬೇಕು. ಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ಯಥೇಚ್ಛವಾಗಿ ಗಾಳಿ ಹಾಗೂ ಬೆಳಕು ಬರುವಂತಿರಬೇಕು. ಕತ್ತಲಿನಿಂದ ಆ ರೂಮ್, ನೀವೇನ್ ಮಲಗ್ತಿರ ಕೋಣೆ ಬೆಡ್ರೂಮ್ ಅಂತಿರಲ್ಲ, ಅದು ಕತ್ತಲಿನಿಂದ ಯಾವಾಗ್ಲೂ ಕೂಡಿರಬಾರದು. ಕಿಟಕಿಗಳು ತೆರೆದಿರಲಿ, ಬೆಳಕು ಯಾವಾಗ್ಲೂ ರೂಮಿಗೆ ಬೀಳ್ತಾ ಇರಲಿ. ಇನ್ನ ಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ದೇವರ ಮನೆ ಇರಬಾರದು. ಅಂದ್ರೆ ಮಲಗುವ ಕೋಣೆಯಲ್ಲಿಯೇ ದೇವರ ಕೆಲವು ವಸ್ತುಗಳಾಗ್ಲಿ ಕೆಲವು ಫೋಟೋಗಳಾಗ್ಲಿ ಹೆಚ್ಚಾಗಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತೆ ಕೊನೆಯದಾಗಿ ಚಾಕು ಮತ್ತು ಕತ್ತರಿ, ಹರಿತವಾದ ವಸ್ತುಗಳನ್ನ ಮಲಗುವ ಜಾಗದಲ್ಲಿ ಇಟ್ಟರೆ ಮನಸ್ಸು ಕೆರಳುತ್ತದೆ. ಪದೇ ಪದೇ ಗಂಡ ಹೆಂಡತಿ ಮಧ್ಯೆ ಜಗಳಗಳಾಗ್ತಾ ಇದೆ ಗುರುಗಳನ್ನೋರು, ಮೊದಲು ನಿಮ್ಮ ಬೆಡ್ರೂಮ್ನಲ್ಲಿ ಯಾವುದಾದ್ರೂ ಆಯುಧಗಳು, ಕತ್ತರಿ ಆಗಿರ್ಬೋದು, ಚಾಕ ಆಗಿರ್ಬೋದು, ಇಲ್ಲ ಒಂದು ದಪ್ಪಳ ಸೂಜಿ ಆಗಿರ್ಬೋದು, ದಬ್ಬಳಗಳಾಗಿರ್ಬೋದು, ಇಂಥ ವಸ್ತುಗಳನ್ನ ಇಡೋದಕ್ಕೆ ಹೋಗ್ಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಜಗಳಗಳು ಪದೇ ಪದೇ ಆಗ್ತಾನೆ ಇರುತ್ತೆ. ಎಷ್ಟೋ ಜನ ಕೇಳಿರ್ತಾರೆ ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳಿದೆ, ಜಗಳ ಮೇಲೆ ಜಗಳ, ಗಂಡ ಹೆಂಡತಿಲಿ ಹೊಂದಾಣಿಕೆ ಇಲ್ಲ ಅನ್ನೋರು, ಮೊದಲು ಈ ರೀತಿಯ ಮಲಗುವ ಕೋಣೆಯ ಒಂದು ವಾಸ್ತುವನ್ನ ಬದಲಿಸಿಕೊಳ್ಳಿ. ಆದಷ್ಟು ಮಲಗುವ ಕೋಣೆಗೆ ಬೆಳಗಿನ ಸಮಯ ಬೆಳಕು ಬೀಳುವ ಹಾಗೆ ನೋಡ್ಕೊಳ್ಳಿ. ಈ ವಿಶೇಷವಾದ ವಾಸ್ತು ನಿಯಮವನ್ನ ಸರಳವಾಗಿ ಉಪಯೋಗಿಸುವಂತ ಒಂದು ವಾಸ್ತು ನಿಯಮವನ್ನು ಪಾಲಿಸ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ನೀವು ನೋಡಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.